ಸೋನಿಯಾ ಗಾಂಧಿ ಹೊಡೆತು, ರಾಹುಲ್ ಗಾಂಧಿ ಎಷ್ಟು ಶಾಣೆ ಅದ ನಿಮ್ಗೆ ಗೊತ್ತದ, ಬಟಾಟಿಯಿಂದ ಬಂಗಾರ ತೆಗಿತಾನತ್ತ. ಪಾಪ ಸೋನಿಯಾ ಗಾಂಧಿ ಅಂತಿರ್ಬೇಕು, ಅಂತಾದ್ರೆ ಹುಟ್ಟುತ್ತಪ್ಪ ನಾನು ಹೊಟ್ಟೆಯಾಗತ್ತೆ. ಅಂತವ್ರ ಕೈಯಾಗಿ ದೇಶ ಕೊಡ್ಲಕ್ಕೆ ತಯಾರದಿರಿ, ನೀವು ತಯಾರದಿರಿ. ಕ್ಯಾಂಡಿಡೇಟ್ ಯಾರು ಅದಾರೋ ಅಂತ ತಲೆ ಕೆಡಿಸೋ ಬೇಡ್ರಿ. ಬರೇ ಏನು ನೋಡುದು, ಆ ಹೆಗಡಿ ಎಲ್ಲ ಈ ಹೆಗಡಿ ಅದಾರ, ಒಟ್ಟು ಹೆಗಡಿನೇ ಅದಾರ ಎಲ್ಲ. ನಿಮ್ದು ಎಲ್ಲ ಕೆಲಸ ಏನದ ವಿಚಾರ, ಹಿಂದೂ ಸನಾತನ ಹಿಂದೂ ಧರ್ಮ ಉಳಿಬೇಕು. ಉಳಿಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು, ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಕೆಲವೊಂದು ಮಂದಿ ಮನ್ಯಾಗ ಕೂತಾರೆ ಸೆಟ್ಕೊಂಡು. ನಮ್ಮಲ್ಲಿ ಜಗಳಿ ಇತ್ತು ಬಿಜಾಪುರ್ನಾಗ, ನಮ್ಗೆ ರಮೇಶ್ ಜಿಗ್ ಡಿಸಿಮ್ ಡಿಸಿಮ್ ಇತ್ತು. ನಾ ಹೇಳಿದೆ, ನಾವು ಜಗಳಾಡಿ ಜಗಳಾಡಿ ಭಾರತ ಹಿಂಗಾಗ್ಯದ. ನಾನು ನನ್ನ ಧರ್ಮದ ರಕ್ಷಣೆಗಾಗಿ, ನನ್ನ ದೇಶದ ರಕ್ಷಣೆಗಾಗಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಆರಿಸಿ ಕಳಿಸ್ಬೇಕಾದದ್ದು ನನ್ನ ಧರ್ಮ. ಹೊರಗೆ ಬರ್ಬೇಕು, ಯಾರ್ಯಾರು ಮನೆ ಕೂತಿರಲ್ಲ, ನೀವು ಅಪ್ಪ ಒಂದ ಪಾರ್ಟಿ, ಮಗ ಒಂದ ಪಾರ್ಟಿ, ಹೋಗೋದಿದ್ರೆ ಎಲ್ಲರೂ ಕೂಡ ಹೋಗ್ಬೇಕು. ಎಮ್ ಎಲ್ ಎ ಉಳಿಬೇಕು, ಮಗ ಕಾಂಗ್ರೆಸ್ಗೆ ಸೇರ್ಪಡೆ, ಅಪ್ಪ ಮನೆಯಲ್ಲಿ ಆರಾಮಿಲ್ಲ. ನಾನು ಶಿವರಾಮ್ ಹೆಬ್ಬಾರ್ ಇಬ್ರು ದೋಸ್ತರೇ, ಅವ್ರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಿದ್ರು, ನಾ ಬಿಜಾಪುರ ಜಿಲ್ಲಾಧ್ಯಕ್ಷ ಇದ್ದೆ. ನಾ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಕೇಳಕ್ ಬಯಸ್ತಾ ಇದ್ದೀನಿ, ಇವತ್ತು ದೇಶದ ಮುಂದೆ ಏನಿದೆ ಪ್ರಶ್ನೆ, ನರೇಂದ್ರ ಮೋದಿ ಅವರು ಬರಲಿಲ್ಲ ಅಂದ್ರೆ ದೇಶ ಏನಾಗ್ತದೆ? ಯಾವ ಪುಣ್ಯಾತ್ಮ 500 ವರ್ಷದಿಂದ ಲಕ್ಷಾಂತರ ಸಾಧು ಸಂತರು, ಕಾರ್ ಸೇವಕರು, ಹಿಂದೂ ಕಾರ್ಯಕರ್ತರು ಅಯೋಧ್ಯೆ ರಾಮ ಮಂದಿರ ಆಗ್ಬೇಕಂತೇಳಿ ಒಂದು ದೊಡ್ಡ ಸಂಘರ್ಷ ತಪಸ್ಸಿ ದೇಶದಲ್ಲಿ ನಡೀತು ಬಂದಗಳೇ. ಇವತ್ತು ಮೊನ್ನೆ ಅಟ ನಮ್ಮ ಲಾಲ್ಕೃಷ್ಣ ಅದ್ವಾನಿ ಅವ್ರೊಂದು ಮಾತು ಹೇಳಿದ್ರು, ಭಾಳ ಅದ್ಭುತ ಮಾತು. ಏನು ಹೇಳಿದ್ರು ಲಾಲ್ಕೃಷ್ಣ ಅದ್ವಾನಿ ಅವರೇ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟದವ್ರು ಯಾರಪ್ಪ ಅಂದ್ರೆ ಲಾಲ್ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ. ಏನು ಹೇಳಿದ್ರು ಅವರು, ನಾವೆಲ್ಲ ಎಡತಯಾತ್ರೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಉಮಾಭಾರತಿ, ಅಶೋಕ್ ಸಿಂಗಾಲ್, ಸಾಧ್ವಿ ರಿತಂಬರ, ಲಾಲ್ಕೃಷ್ಣ ಅದ್ವಾನಿ ಎಲ್ಲ ಹೋರಾಟ ಮಾಡಿದ್ವಿ. ಆದರೆ ಆ ಪ್ರಭು ಶ್ರೀ ರಾಮಚಂದ್ರ ಸಂಕಲ್ಪ ಇತ್ತು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ನನ್ನ ದೇವಸ್ಥಾನ ನಿರ್ಮಾಣ ಆಗ್ಬೇಕನ್ನುವಂಥದ್ದು ಆಯ್ತಲ್ಲ. ನಾವು ಹೇಳ್ದಂಗೆ ನಡ್ಕೊಂಡಿವಿ. ಇಲ್ಲ ಕಾಶ್ಮೀರದ 370, ನಾವೆಲ್ಲ ಕಾಶ್ಮೀರಕ್ಕೆ ಹೋಗಿದ್ದೀವಿ. ಜಬ್ ತಕ್ ಸೂರಜ್ ಚಾಂದ್ರ ಹೇಗ ಕಾಶ್ಮೀರ ಹಿಂದೂಸ್ತಾನ್ ಮೇಲೆ ಹೇಗಾತ ನಾವು ಘೋಷಣೆ ಕೊಡ್ತಾ ಇದ್ವಿ. ಅಲ್ಲಿನ ಅತಿಯಾದ ಮೈಬೂಬಾ, ಮೈಬೂಬಾ ಏನು ಏನು ಮುಕ್ತಿ, ಇನ್ನೊಬ್ಬ ಫಾರೂಕ್ ಅಬ್ದುಲ್ಲಾ ನೋಡ್ರಿ, ಫಾರೂಕ್ ಅಬ್ದುಲ್ ಹೆಂಗೆ ಕಾಣಿಸ್ತಾನೆ, ನೀರು ಹಂಗೆ ಕಾಣಿಸ್ತಾನೆ. ಇಲ್ಲ ನೀರಿಂದೇ ಪ್ರೊಡಕ್ಷನ್ ಇದ್ರೂ ಇರ್ಬೇಕು. ಅವ್ರು ಏನು ಹೇಳ್ತಿದ್ರು, ಅದ ನರೇಂದ್ರ ಮೋದಿ ದರ 370 ಹಟಾ ದಿಯಾ ತೋ ಕಾಶ್ಮೀರ ಮೇ ಭಾರತ ಕಾ ಏಕ್ ಧ್ವಜ ಭಿ ನಹೀ ರಹೇಗಾ. ಈಗೆಲ್ಲ ಹೋಗ್ಯಾರ ಮಕ್ಕಳು, ಇಡೀ ಕಾಶ್ಮೀರ ತುಂಬ ಭಾರತ ಧ್ವಜ ಇವತ್ತು ಹಾರಾಡ್ತಾ ಇದೆ. ಏಕ ದೇಶ ಮೇ ದೋ ನಿಶಾನ್ ದೋ ಸಂವಿಧಾನ್ ನಹೀ ಚಲೇಗಾ ನಹೀ ಚಲೇಗಾ ಅಂತೇಳಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಸಂಘರ್ಷ. ಜಮ್ಮುವಿನ ಜೈಲಿನಲ್ಲಿ ಅವನು ವಿಷ ಪ್ರಹಾಸಣ ಮಾಡಿ ಕಾಂಗ್ರೆಸ್ನವ್ರು ಕೊಂದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ಭೇಟಿಯಾಗಲಕ್ಕೆ ಹೋದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷರು ಏನು ಹೇಳಿದ್ರು, ನಾನಿನ ಭಾಳ ದಿವಸ ಬದುಕೋದಿಲ್ಲ, ನನಗೆ ಅನ್ನದಲ್ಲಿ ಏನೋ ವಿಷಯ ಹಾಕ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ.
ಅಟಲ್ ಬಿಹಾರಿ ವಾಜಪೇಯಿ ಅವರೇ, ನೀವು ಹೋಗಿ ಭಾರತದಲ್ಲಿ ಭಾರತೀಯ ಜನಸಂಘವನ್ನು ಕಟ್ಟಬೇಕಂತೇಳಿ ಆಶೀರ್ವಾದ ಮಾಡಿದ್ರು ಬಂಧುಗಳೇ. ನಿಮ್ಮೆಲ್ಲರ ಆಶೀರ್ವಾದದಿಂದ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು. ಅವಾಗ ಬಹಳ ಬಹುಮತದ ಸರ್ಕಾರ ಇರಲಿಲ್ಲ. ನಾವು ಕಾಶ್ಮೀರದ 370 ವಿಧಿಗೆ ನಾವು ತೆಗೆದುಹಾಕುವ ಶಕ್ತಿ ಇರಲಿಲ್ಲ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ನವರು 27 ವಕೀಲರು ಕಪಿಲ್ ಸಿಬಾಲ್ ಹಿಡಿದು ಸುಪ್ರೀಂ ಕೋರ್ಟ್ನಲ್ಲಿ ಏನು ವಾದ ಮಾಡ್ತಾ ಇದ್ರು, ರಾಮ ಕಾಲ್ಪನಿಕ, ರಾಮನೋ ಈ ಭೂಮಿಯ ಹುಟ್ಟೆಯಿಲ್ಲ ಅಂತ ಹೇಳ್ತಿದ್ರು. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ರಾಮ ಕಾಲ್ಪನಿಕ ಅಲ್ಲ, ರಾಮ ಭವಿಷ್ಯ ಭಾರತದ ಯುಗ ಪುರುಷ. ರಾಮ ಇಲ್ಲಾರ್ದನೆ ಭಾರತ ಇಲ್ಲ, ಭಾರತ ರಾಮನೇ ಬಿಟ್ಟಿಲ್ಲ. ಎಲ್ಲರ ಮನೆಯಾಗೂ ರಾಮನೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಹೆಸರು ರಾಮನೇ, ನಮ್ಮ ಅಪ್ಪನ ಹೆಸರು ರಾಮನೇ, ನನ್ನ ಮಗನ ಹೆಸರು ರಾಮನೇ, ನಾ ಲಿಂಗಾಯತ್ರ ಅದೇನು. ರಾಮಗೆ ಬ್ರಾಹ್ಮಣರು ಲಿಂಗಾಯತರು ಏನೂ ಇಲ್ಲ. ದಲಿತರ ಮನೆಯಾಗೂ ರಾಮದಾನ, ಬ್ರಾಹ್ಮಣರ ಮನೆಯಾಗೂ ರಾಮದಾನ. ಇವತ್ತೇ ವಿಧಿ ಮತ್ತೆ ಕಾಶ್ಮೀರಕ್ಕೆ ಕೊಡ್ತೀವಿ ಅಂತಾರೆ, ಅದಕ್ಕೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ಗೆ ಓಟ್ ಹಾಕ್ತೀರಲ್ಲ,